ನನಗೆ ಇವತ್ತಿಗೆ 71 ವರ್ಷ ತುಂಬಿದೆ ಅತ್ಯಂತ ಸರಳವಾಗಿ ನಾನು ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಳ್ಳತಾ ಇದ್ದೀನಿ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರು ಶುಭಾಶಯವನ್ನ ಕೋರಿದ್ದಾರೆ ಇನ್ನು ಕಾರ್ಯಕರ್ತರು ಮನೆಗೆ ಬಂದು ಶುಭಾಶಯ ಕೋರಿದ್ದಾರೆ ಅಂತ ತುಮಕೂರಿನಲ್ಲಿ ಮಾಜಿ ಡಿಸಿಎಂ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ತಪ್ಪಿಸಿಕೊಂಡು ಓಡಲು ಪ್ಲಾನ್ ಮಾಡಿದ್ದೆ ಆದರೆ ಅಭಿಮಾನಿಗಳಿಗೆ ನಿರಾಶೆ ಆಗಬಾರದು ಅಂತ ಮನೆಯಲ್ಲೇ ಉಳಿದುಕೊಂಡಿದ್ದೆ ಸದ್ರಾಮೋತ್ಸವದ ಮೂಲಕ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಅನುಕೂಲ ಆಗಿದೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ಸೇರಿದ್ರು ಹಾಗಾಗಿ ನಮಗೂ ಕೂಡ ಒಂದು ರೀತಿಯ ಬಲ ಬಂದಿದೆ ನನಗೆ ಸದ್ರಾಮೋತ್ಸವದ ಮಾದರಿಯಲ್ಲಿ ಅಷ್ಟೊಂದು ಅದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳಲು ಆಸಕ್ತಿ ಇಲ್ಲ ಅಂತ ಹೇಳಿದ್ದಾರೆ ತುಮಕೂರಿನಲ್ಲಿ ಮಾಜಿ ಡಿಸಿಎಂ ಪರಮೇಶ್ವರ್ 71 ವರ್ಷ ಆಗೋಯ್ತು ಹಾಗಾಗಿ ಸರಳವಾಗಿ ಹುಟ್ಟುಹಬ್ಬ ನಮ್ಮೆಲ್ಲ ಕ್ಷೇತ್ರದ ಜನ ನಮ್ಮೆಲ್ಲ ಅಭಿಮಾನಿಗಳು ಮನೆಗೆ ಬಂದು ವಿಶ್ ಮಾಡ್ತಾ ಇದ್ದಾರೆ ನಾನು ತಪ್ಪಿಸ್ಕೊಂಡು ಓಡೋಣ ಅಂತ ಮಾಡಿದೆ ಆದರೂ ಕೂಡ ನಿರಾಶೆ ಆಗ್ತದೆ ಅವರಿಗೆಲ್ಲ ಅಂತ ಹೇಳಿ ಇಲ್ಲೇ ಉಳ್ಕೊಂಡಿದ್ದೇನೆ ಅದಕ್ಕಾಗಿ ಅವರೆಲ್ಲ ಬಂದು ಶುಭವಾಗಲಿ ಅಂತ ಹೇಳಿ ಹಾರೈಸುತ್ತಿದ್ದಾರೆ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಬಹಿರಿಯ ನಾಯಕರು ಪ್ರಭಾವಿ ನಾಯಕರು ಹಾಗಾಗಿ ಅವರಿಗೆ ಇರತಕ್ಕಂತ ಜನಮನ್ನಣೆ ಏನು ಹುಟ್ಟುಹಬ್ಬದ ಮೂಲಕ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಅನುಕೂಲ ಆಯಿತು ಅಂತ ಹೇಳಿ ನನಗೆ ಅನಿಸುತ್ತೆ ಜನ ಬಹಳಷ್ಟು ಜನ ವಾಲಂಟಿಯರ್ ಆಗಿ ಬಂದಿದ್ದು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ಬಂದಿದ್ರು ಅಂತ ಹೇಳಿ ಒಂದು ವರದಿ